ತಂದು ಹೇಳ್ತೀಯ, ಬೇಜಾರು ಮಾಡ್ಕೋಬೇಡ ಅಂತ. ನೀ ಎಂತಕ್ಕೆ ಬೇಜಾರು ಮಾಡ್ಕೋತೀಯಲ್ಲ, ತಂಗೇನು ಗೊತ್ತಾಗಲ್ಲ ಅಂತ ಮಾಡಿಯ? ಅಡ್ಮರೆ ಹಾಕಿಂಡಿ ಅಂತ ಮಾತಾಡೋದು ನೀನು, ತಿರ್ಗಿ ಇಟ್ಲಕ್ಕೆ ತಿರ್ಗಿ ಮಾತಾಡು. ಹೇಳಕ್ಕೆ ಸುಲಭ ಬಾಯಲ್ಲಿ, ಬೇಜಾರು ಮಾಡ್ಕೋಬೇಡ ಅಂತ. ಯಾರಿಗಾಗ್ತದೆ ಬೇಜಾರು ಮಾಡ್ಕೊಂಡೆ ಇರೋಕ್ಕೆ? ಹೌದಮ್ಮ, ಬೇಜಾರಾಗ್ತದೆ. ಹಂಗಂತ ಏನು ಮಾಡೋದು ಹೇಳು, ಏನು ಮಾಡಂಗಿದ್ದೀನಿ ನಾನೀಗ ಈ ಪರಿಸ್ಥಿತಿಯಲ್ಲಿ, ಏನು ಮಾಡ್ಬೋದು ನೀನೇ ಹೇಳು. ಹೇಳಮ್ಮ, ಏನು ಮಾಡ್ಬೋದು ನಾನು? ನಾನು ಏನು ಹೇಳಲೆ ಮಗನೇ, ಹೇಳೋದಂದ್ರೆ ನೀ ಸ್ವಲ್ಪನಾರು ಜೋರಾಗಬೇಕೆ ಸರಿತಾ? ಪ್ರತಿಯೊಬ್ಬರು ನಿಮ್ಮ ಮೇಲೆ ಆ ಥರ ಸವಾರಿ ಮಾಡ್ತಾಯಿದ್ರು, ನಾನು ಸಹಿಸ್ಕೋತೀನಿ ಸಹಿಸ್ಕೋತೀನಿ ಅಂತ ಎಷ್ಟು ದಿವಸ ಸಹಿಸ್ಕೋತೀಯ? ಒಂದೇ ಹೇಳಿದೆ ಹೌದಾ, ನಾನು ಬೇಡ ಇಲ್ಲಿ ಸಾಹಸ ಬೇಡ ಬಿಟ್ಟು ಬಂದುಬಿಡು, ಗಂಡು ಮಗ ಅಂತಲೇ ಅಂದ್ಕೋತೀನಿ, ಮನೇಲೇ ಇರ್ಬೋದು ಅಂತ ಹೇಳ್ದವ್ರ ಮಾತು ಕೇಳಲ್ಲ, ಈಗಲೂ ಅದನ್ನೇ ಮಾಡ್ತೀನಿ ಅಂತೀಯ. ಎಂಥವ್ರು ಮಾಡ್ಕಿದ್ದಾರೆ, ಹೋಗಣ ಸುಮ್ಮನೆ ನಡಿ ನೀನು ಮನೆಗೆ, ಬೇಕಾದ್ರೆ ಬರ್ತಾರೆ ಬಂದು ಕರ್ಕೊ ಬರಲಿ. ಅವನು ದೇಶ ಅಂತಲೇ ಹೋಗೋಕ್ಕಾಗಿದೆ, ನಿಂಗೆ ತವ್ರ ಮನೆಗೆ ಹೋಗೋಕ್ಕಾಗಲ್ಲ. ನೀ ಹೇಳಿದಷ್ಟು ಸುಲಭದಲ್ಲ ಆಗಲ್ಲ ಅಮ್ಮ, ಅದು ಹೇಳ್ತೀಯ ನೀನು ಹೋಗೋಣ ಅಂತ. ಅಲ್ಲಿ ಹೋಗಾರು ಏನು ಮಾಡಲಿ, ನಾನು ಏನು ಮಾಡಲಿ ಹೇಳು? ಅಟ್ಲೀಸ್ಟ್ ಇಲ್ಲಿದ್ದರೆ ಯಾರು ಅತ್ತೆ ಈಚೆ ಮನೇಲಿ ಕೇಳಕ್ಕೆ ಬರಲ್ಲ, ನಮ್ಮನೇಲಿ ಹಂಗಾಗ್ತದಾನೆ? ಜನಕ್ಕೂ ನಾನು ಮಾತಾಡ್ತಾರೆ ಮನೆಗೆ ಬಂದು, ನಾನು ನೋಡ್ಲ. ಈಗೇನು ಮದುವೆ ಬೇಕಾರೆ ಮುಂಚೆನೆ ನಾನು ಅವನ್ನೆಲ್ಲ ಅನುಭವಿಸಿನಲ್ಲ, ಮತ್ತೆ ಅದನ್ನೇ ಯಾಕೆ ಇದು ಮಾಡ್ಕೊಳ್ಳಿ ಹೇಳಿ? ನಾನು ಕಷ್ಟನೋ ಸುಖನೋ ಇಲ್ಲೇ ಇರ್ತೀನಿ, ಮತ್ತು ಎಲ್ಲದನ್ನು ಸಹಿಸ್ಕೊಂಡು ಇರ್ತೀನಿ ಅಂತ ನೀನು ಅನ್ಕೋಬೇಡ. ಆ ಮನುಷ್ಯ ಹೋಗಿರಲ್ಲ, ಅವ್ರ ಮನೆಗೆ ಬಂದ್ಕೊಳ್ಳಿ ತಡಿ, ಆಮೇಲೆ ಏನು ತೀರ್ಮಾನ ನಾನು ಹೇಳ್ತೀನಿ. ಈಗೇನಾರು ನಾನು ಹೋಗ್ಬಿಟ್ರೆ ಅದಕ್ಕೊಂದು ಅರ್ಥನೇ ಇರಲ್ಲ ಅಮ್ಮ. ಅವನಿಗಂತೂ ತಿಳುವಳಿಕೆ ಇರಲ ಹೋದ, ಇದು ಯಾಕೆ ಹೋತು, ಮನೇಲಿ ವಯಸ್ಸಾದವ್ರು ಇಬ್ಬರಿದ್ರು ಅವರನ್ನು ಒಂಥರ ಹಾದಿ ಮೇಲೆ ಹಾಕಿ ಹೋತು ಅಂತ ಅದೊಂದು ಮಾತು ಎಂತಕ್ಕೆ ಬೇಕು ನೋಡೋಣ ಹೇಳು. ಮಾತು ಬರುತ್ತೆ ಅಂತಲೂ ಅಲ್ಲ, ಈಗ ನಾವು ಹಂಗೆ ಬಿಟ್ಟು ಹೋದ್ರೆ ನಮ್ಮದು ಮನುಷ್ಯತ್ವ ಆತದ? ಯೋಚನೆ ಮಾಡು, ಅವರಿಬ್ಬರು ಯಾರಿಗೆ ಹೇಳ್ಬೇಕು? ಈಗ ಅವ್ರು ಹೋಗ್ಯಾರೆ ಹೌದು, ನಾನಿದ್ದೆ ಆ ಧೈರ್ಯದ ಮೇಲೆ ಹೋಗ್ಯಾರೇನೋ ಅನ್ಬೋದು, ಇಲ್ಲಿ ಯಾರೂ ಇಲ್ಲದೆ ನಾನು ಹೆಂಗೆ ಬಿಟ್ಟು ಬರೋದಮ್ಮ? ಯಾಕೆ, ನೀನೊಬ್ಬಳೆಯ ಸಸ, ನಿನ್ನ ಗಂಡು ಒಬ್ಬರೆಯ ಮಗ ಅದರಲ್ಲೇ, ಮತ್ತೊಬ್ಬರ ಮಗ ಅದರಲ್ಲ, ಸಸಿ ಆದಿಯಲ್ಲ, ಅಲ್ಲಿ ಕರ್ಕೊಂಡೋಗ್ಲಿ, ಇಲ್ದಿದ್ರೆ ಅವರೇ ಬಂದು ಇಲ್ಲಿರಲಿ, ಜನ ಬಿಟ್ಟು ಮಾಡಿಸ್ಲೆ, ಯಾಕೆ ಅವ್ರಿಗಾಗಲ್ಲನ? ನೀನೇ ಏನು ತಲೆ ಮೇಲೆ ಹೊತ್ಕೊಂಡೀಯ? ಇದನ್ನೇ ಬೇಡ ಅನ್ನೋದು ನಾನು. ನಿಂಗೆ ಅವ್ರೇನು ಮಾಡೋರು ಸಮನೇಯ, ಅಷ್ಟಲ್ದಿದ್ರೆ ನಿನ್ನೆ ನಾ ಅಷ್ಟು ಮಾತಾಡೋದ್ನಲ್ಲ, ನೀ ಬಂದು ನಿಂತ್ಕೊಂಡು ಎರಡು ಮಾತಾಡಿದರೆ ಎಷ್ಟೊಂದು ಬೆಲೆ ಇರ್ತಿತ್ತು ನಂಗೆ, ಲೆಕ್ಕ ಹಾಕ. ಇಲ್ಲ ಅಮ್ಮ, ನಾನು ಮಾತಾಡೇ ಅವ್ರಿಗೆ ಗೊತ್ತಾಗಬೇಕು ಅಂತ ಅದೀಯಾ? ನಾನು ಈ ಬರ್ಬೇಕಿರೆ ಮುಂಚೆ ಸಚಿನಣ್ಣನ ಹತ್ರ ಎಲ್ಲ ಮಾತಾಡೇನೆ, ಹೇಳಿನಿ ನಾನು, ಅವ್ರಿಗೆ ಗೊತ್ತಿರ್ತದೆ ನಾನು ಹೇಳಿದ್ರು ಒಂದೇ ಬಿಟ್ಟರು ಒಂದೇ, ಮತ್ತು ಉಳಿದವರಿಗೆಲ್ಲ ಅರ್ಥ ಆಗಲ್ಲ. ಅತ್ತೆ ಅಂತೀಯ, ಅತ್ತಿಗೆ ನಾನು ಹೇಳೇ ಅರ್ಥ ಆಗಬೇಕ? ಅರ್ಥ ಆಗದ ಆಗಿದ್ರೆ ಹಾಗೆ ಆತಿತ್ತು, ಅದಕ್ಕೆ ಬೇಡ ಅಂತ ಸುಮ್ಮನೆ ಇದ್ದೆ. ಅದು ಅಲ್ಲದೆ ಎಂತ ಗೊತ್ತಮ್ಮ, ಈಗ ಒಂಥರ ನೋವಲ್ಲಿರೋರು ಅವರು, ತಪ್ಪು ಸರಿನೋ, ಮಗ ಅಲ್ಲ ಅವರಿಗೆ, ಮಗ ಕಣ್ಮುಂದಿಲ್ಲ, ತಾಯಿ ಸಂಕಟ ಅನ್ನೋದೊಂದು ದೊಡ್ಡದಲ್ಲ, ಹಂಗಾಗಿ ಅದನ್ನು ಒಂದು ತಲೆ ಒಳಗೆ ತಗೊಂಡಿನಿ ನಾನು. ಅವ್ರು ಮೊದಲಿಂದನೂ ಇದ್ದಿದ್ದೇ ಹಾಗೆ ನಂಗೆ ಗೊತ್ತು, ಆದರೆ ಈಗ ಮಗ ಕಣ್ಮುಂದಿಲ್ಲ ಅನ್ನೋದೊಂದು ಮತ್ತೆ ಸ್ವಲ್ಪ ನೋವು ಜಾಸ್ತಿ ಆಗಿದೆ. ನೋಡೋಣ, ದೇವ್ರಲ್ಲಷ್ಟೇ ಬೇಡ್ಕೊಳೋದು ನಾನು, ಮತ್ತು ನನ್ನ ಕೈಯಲ್ಲಿ ಏನೂ ಇಲ್ಲ. ಅದು ಹೆಂಗೆ ಹೋದರೂ ಮನೆಗೊಂದು ಬಂದ್ಕೊಂಡ್ಲೆ, ಆಮೇಲೆ ಏನು ಮಾಡೋದು ಅಂತ ನಾನು ಆಮೇಲೆ ತೀರ್ಮಾನ ಮಾಡ್ತೀನಿ, ನಿಂಗೂ ಗೊತ್ತಾಗ್ತದೆ ಏನು ಮಾಡ್ತೀನಿ ಅಂತ. ನೀನು ಮಾತಾಡೋಷ್ಟೊತ್ತಿಗೆ ನಾನು ಬಂದು ಮಾತಾಡಲೆ ಅಂತೀಯಲ್ಲ ಅಮ್ಮ, ಅದೇನು ಚೆನ್ನಾಗಿರ್ತಿತ್ತು ಹೇಳು? ನೀನು ಸಿಟ್ಟಲ್ಲಿದ್ದೆ, ನಿನ್ನ ದುಃಖನೂ ನಂಗೆ ಅರ್ಥ ಆಗ್ತದೆ. ನಾನು ಬಂದು ಸೇರ್ಕೊಂಡಿದ್ರೆ ನಿನ್ನ ಸಿಟ್ಟು ಇನ್ನೂ ಹೆಚ್ಚಾತಿತ್ತು, ತಾಯಿ ಮಗಳು ಸೇರ್ಕೊಂಡು ಜಗಳ ಮಾಡಿದ್ರು ಅಂತ ಆತಿತ್ತು. ನಾವು ಆಡಿದ ಮಾತು ಅವ್ರಿಗೆ ಕೇಳ್ತಿರ್ಲ, ಅವ್ರು ಆಡಿದ ಮಾತು ನಮಗೆ ಕೇಳ್ತಿರ್ಲ, ಏನ ಇಷ್ಟೇ ಆತಿದ್ದು. ಅದ್ರ ಬದಲು ನಾವು ಹಿಂಗೆ ಸುಮ್ಮನೆ ಇದ್ರೆ ಆಗೋದೇನು ನೋಡೋಣ ಹೇಳು? ಈಗಿನ ಪರಿಸ್ಥಿತಿಯಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ ಅಮ್ಮ. ನಾನು ಹೇಳ್ತೀನಲ್ಲ, ನೀನು ಪಾಪ ಬಂದಿದ್ದರಿಂದ ನಿಂಗೆ ಸಂಕಟ ಇನ್ನೂ ಹೆಚ್ಚಾಯ್ತು. ನಾನು ಹೇಳ್ಬೇಕಂದ್ರೆ ನಿಮ್ಗೆ ಯಾರಿಗೂ ಹೇಳೋದೇ ಬೇಡ ಅಂದ್ಕೊಂಡಿದ್ದೆ, ನೋಡಿದ್ರೆ ನಿಮ್ಗೆ ಹೆಂಗೂ ಗೊತ್ತಾಗಿ ಬಂದಿರಿ. ಇದಕ್ಕೆ ನಂಗೆ ಪೂರ್ವಿತನ ಮೇಲೆ ಒಂದೊಂದು ಸತಿ ಸಿಟ್ಟು ಬರೋದು. ಅದು ನಿಂಗೆ ಹೇಳೋ ಬದಲು ನನ್ನ ಹತ್ರ ಫೋನ್ ಮಾಡಿ ಕೇಳ್ಕೋಬೋದಿತ್ತಲ್ಲ, ನಾನು ಹೇಳ್ತಿದ್ದೆ ಏನು ಮಾಡಬೇಕು ಏನು ಬಿಡಬೇಕು ಅಂತ. ನೋಡು ನೋಡು, ಇದನ್ನೇ ಅಲ್ಲ ಅನ್ನೋದು ನಾನು. ಸುಖ ಸುಮ್ಮನೆ ಅಪೂರ್ವಿತನ ಮೇಲೆ ಎಂತಕ್ಕೆ ಸೆಟ್ ಮಾಡ್ತೀನಿ ನೋಡೋಣ ಹೇಳ. ಅದು ಎಂತ ಮಾಡೋದೆ, ಅದು ಎಷ್ಟು ಸಂಕಟ ಪಟ್ಕೊಂಡದೆ ಅಂತ ಗೊತ್ತಾ ನಿಂಗೆ? ಅದು ನಂಗೆ ಹೇಳಿದ್ದು ಅಂತ ನಿಂಗೆ ಯಾರು ಹೇಳಿದ? ಪೂರ್ವಿತ ಹೇಳಿದ್ದಲ್ಲ, ನಿನ್ನ ಅತ್ತೆ ಫೋನ್ ಮಾಡ್ಕೊಂಡು ಅಣ್ಣನ ಹತ್ರ ಹೇಳಿದ್ದು.
ಬಿಡು, ಅದೇ ಇನ್ನೊಂದು ದಿವಸ ತಗತೀನಿ ನಾನು ಎಂತಕ್ಕೂ. ಈಗ ನಮ್ಮ ಪರಿಸ್ಥಿತಿ ಹಿಂಗಾಗ್ಯದಲ್ಲ, ಇದನ್ನ ಹೆಂಗಾರು ದಾಟಿ ಬರ್ಬೇಕಲ್ಲ ಅಂತ ಜ್ಞಾನ ಮಾಡೋದಾಗಿದೆ. ಪೂರ್ವಿತ್ ಹೇಳಿದ್ದಲ್ಲೇ, ನಿನ್ನ ಅತ್ತೆ ಹೇಳಿದ ಮೇಲೆ ನಾನು ಫೋನ್ ಮಾಡಿದ್ದು ಪೂರ್ವಿತಿಗೆ. ಏನು ಎತ್ತ ನಿನ್ನ ಗಂಡನ ಹತ್ರ ಒಂಚೂರಲ್ಲಿ ಇಲ್ಲಿ ಕೇಳಿ ಹೇಳು ನೋಡೋಣ ಅಂತ. ಅದು ಹೇಳಿದ ಮೇಲೆ ಖಾತ್ರಿಯಾಗಿ ಬಂದಿದ್ದೆ ನಾನು. ಹೇಳ್ದೇ ಇರಬೇಕಿತ್ತು ಅಂತ ಹೇಳ್ತೀಯಲ್ಲ ಸರಿತಾ, ನಿನ್ನ ಹೆಂಗೆ ಹೆಂಗೆ ಜೀವ ಹೆಂಗೆ ತಳೀತ ನಿನ್ನ ನೋಡೋಣ ಹೇಳು. ನಿಂಗೆ ನಾನು ಇದ್ದೀನಿ ಅಂತ ಜ್ಞಾನಕ್ಕೆ ಬರ್ಲನೆ. ಪೂರ್ವಿತಾ ಬರೋಕ್ಕೆ ಅಂತ ಹೊರಟಿತ್ತು, ಅದಕ್ಕೆ ಹೆದರಿಕೆ ಆಕೆಗ ಕಷ್ಟಲ್ಲದೆ ನಾ ಹೋದಕ್ಕೂ ಮತ್ತೆ ಬೇಕಂತಾನೆ ಬಂದೆ ಅಂತ ಹೇಳ್ತದೆ ನಮ್ಮ ಮನ. ಏನು ಮಾಡಲಿ, ನೀ ತಕ್ಷಣ ಹೊರಡು ಹೋಗು ಅಂತ ಅದೇ ಹೊರಡಿಸಿದ್ದು ಗೊತ್ತನ. ಎಷ್ಟಂದ್ರೆ ನಮ್ಮ ನಮ್ಮದು ಅನ್ನೋದು ಬಿಟ್ಟೋತದಾನೆ ಮಗನೇ. ಅದು ಅಲ್ಲದೆ ಅದರ ಗಂಡನ ಏನೂ ತಪ್ಪಿಲ್ಲ, ನೀನು ಬೇಜಾರು ಮಾಡ್ಕೊಬೇಡ. ಆ ಗಂಡು ಸಾವುಕಾರ ಅಂತ ಹೇಳಿ ಅವನ ಪರನೇ ಹೇಳ್ತದೆ ಅಂತ ಹಂಗಲ್ಲೇ, ಅವನೇನು ತಪ್ಪಿಲ್ಲ ಇದರಲ್ಲಿ, ಪೂರ್ತಿ ತಪ್ಪು ನಿನ್ನ ಗಂಡಂದು ಇದ್ಕೊಂಡು. ಸುಖ ಸುಮ್ಮನೆ ಮಾತು ಕೇಳ ಅಂದ್ರೆ ಯಾರು ಕೇಳ್ತಾರೆ ನೋಡೋಣ ಹೇಳ. ಹೋದಳೆ ಫೋನ್ ಮಾಡು ಅಂದಿತ್ತು, ಏನೇ ಅತ್ತ ಗೇಂಡಂಜು ಫೋನ್ ಮಾಡು ಅಂದಿತ್ತು. ನಂಗೆ ಫೋನಲ್ಲಿ ಮಾತಾಡೋಕ್ಕೆ ಚಿಡು ಸಿಗ್ಲ, ಎಲ್ಲಿ ಹೋದ್ರು ಏನು ಕಾವಲ್ಗಾದ್ರು ಬಂದಂಗೆ ಬರ್ತಾರೆ ನಿನ್ನ ಅತ್ತೆ. ಅದು ಸಾಯಿಲಿ ಬಿಡು, ಅದ್ರ ಕಣ್ಣು ಕುಡಿ ಕಂಡ್ರೆ ಆಗಲ್ಲ ಹಂಗಾತಾದೆ. ನನಗೆ ಏನು ಮಾಡೋಣ ಏನು ಬಿಡೋಣ ಅಂತ ಕಾಣ್ತದೆ. ಅದ್ರ ಮಧ್ಯೆ ನೀನು ಹೋಗಿ ಊಟ ತಿಂಡಿ ಏನು ಕೊಡೋದು ನೋಡಿದ್ರು ಸಾಕು, ಒಂದು ಉಪಚಾರ ಮಾಡೋದು ನೋಡಿದ್ರು ಸಾಕು, ಹಿಂಗೆ ಮಾಡೇ ಅರ್ಧ ಅದು ಹಂಗಾಗಿದ್ದು. ನಾ ಹೇಳಿದ್ಮೇಲೆ ಅಮ್ಮ ಈಗ ಸದ್ಯಕ್ಕೆ ನೋಡು, ಅವ್ರ ಮಗ ಅವ್ರ ಕಣ್ಣೆದ್ರೆ ಇಲ್ಲ, ಅದು ಒಂದೇ ಅದು ಒಂದನ್ನೇ ಯೋಚನೆ ಮಾಡ್ಬೇಕು ನಾವು. ನಿನ್ನ ಮಗಳೇ ನೋವದೇ ಹೌದು, ಆದರೆ ನಿನ್ನ ಕಣ್ಣೆದ್ರೆ ನಾನು ಇದ್ದೀನಲ್ಲ. ನಾನು ಅವ್ರು ಒಳ್ಳೆಯರು ಅಂತ ನಾನು ಹೇಳೋದಲ್ಲ, ಅವ್ರ ಮಗ ವಾಪಸ್ ಮನೆಗೆ ಬರೋ ತನಕ ನಾವು ಏನೂ ಮಾತಾಡೋದು ಬೇಡ. ಸುಮ್ಮನೆ ಏನು ಮಾತಾಡಿದ್ರು ನನ್ನ ನೋವಲ್ಲಿ ನಾನಿದ್ದೆ ಮತ್ತು ಬಂದು ಇದು ಮಾಡಿದ್ರು ಹಾಗೆ ಒಂದೊಂದು ಕೆಟ್ಟ ಮಾತು ಬರ್ತದೆ ಅಂತ ಅಲ್ಲ, ಒಂದು ಸ್ವಲ್ಪ ಯೋಚನೆ ಮಾಡ್ಕೊಂಡು ನಡ್ಕೊಳ್ಳೋಣ. ನಿಂಗೆ ಗೊತ್ತಾಗ್ತದೆ ನಿಂಗೆ ಕಷ್ಟ ಆಗ್ತದೆ, ನೀನು ಅವ್ರು ಇದ್ದಲ್ಲಿ ಹೋಗಲೇಬೇಡ, ನೀನು ನನ್ನ ಜೊತೆನೇ ಇರು, ಊಟ ತಿಂಡಿ ಏನಿದ್ರು ನಾನು ಕೊಡ್ತೀನಿ. ಮತ್ತು ಏನು ಗೊತ್ತಾ ಅಮ್ಮ, ಮಾವಗು ವಯಸ್ಸಾಗಿದೆ, ನಿಂಗೆ ಗೊತ್ತಿದ್ದಂಗೆ ಅವರೆಷ್ಟು ತಲೆ ಕೆಡಿಸ್ಕೊಂಡಾರೆ ನೋಡು. ನಾವು ಹಿಂಗೆ ಜಗಳ ಮಾಡ್ತಾ ಹಾಕೊಂಡ್ರೆ ಅವ್ರ ಟೆನ್ಷನ್ ಇನ್ನೂ ಹೆಚ್ಚಾಗ್ತದೆ, ಮತ್ತೆ ಏನಾದರೂ ಶುರುವಾದ್ರೆ ನಾನು ಎಲ್ಲಿಗೆ ಹೋಗಲಿ ಅಮ್ಮ. ಸಜ್ಜೆ ನನಗೆ ಫೋನ್ ಮಾಡಬೇಕು, ಅವ್ರು ಅಲ್ಲಿಂದ ಇಲ್ಲಿಗೆ ಬರೋ ತನಕ ಏನಾಗ್ತದೋ ಏನು ಹೋಗ್ತದೋ. ಅಷ್ಟೆಲ್ಲ ಆಗಕ್ಕೆ ಅವಕಾಶ ಕೊಟ್ಕೊಂಡಿದೆ, ನಾವೇ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಏನಾಗ್ತದೆ ಹಂಗಂತ ನಾನು ಯೋಚನೆ ಮಾಡಿದ್ದೆ ಅಮ್ಮ. ನಾನು ಏನು ಯೋಚನೆ ಇಲ್ಲ ಸಂಕಟಿಲ್ಲ ಅಂತ ಮಾಡಿಯ, ರಾತ್ರಿ ನಂಗೆ ನಿದ್ರೆ ಬರಲ್ಲೇ, ರಾತ್ರಿಡೀ ಇದನ್ನೇ ಯೋಚನೆ ಮಾಡೋದು ನಾನು. ನಿಮ್ಗೆ ಯಾರಿಗೂ ಹೇಳಬಾರ್ದು ಅಂತ ನನ್ನ ಮನಸ್ಸಲ್ಲಿ ಅನ್ಕೋತಾ ಇದ್ರು, ಯಾವುದೋ ಒಂದು ಮೂಲೆಯಲ್ಲಿ ಅನ್ನಿಸ್ತೈತೆ ಅಮ್ಮ ನೀ ಬರ್ತೀಯ ಅಂತ. ಕಷ್ಟ ಇದ್ದಾಗ ತಾಯಿ ಬರದೆ ಇನ್ಯಾರು ಬರ್ಬೇಕು ಹೇಳು. ಪೂರಿ ತಿಂದ್ಮೇಲೆ ನಂಗೆ ಏನು ಸಿಟ್ಟಿಲ್ಲ ಗೊತ್ತಾ, ಎಷ್ಟು ಸತಿ ದಾರಿ ನೋಡಿದೆ ಪೂರ್ವಿ ತೆಗೆಗಾರು ಗೊತ್ತಾಗ ಬರ್ತದೆ ಏನೋ ಅಂತ ಬಾಯಿ ಬಿಟ್ಟು ಹೇಳ ಅಷ್ಟೇ ನಾನು. ಅಯ್ಯೋ ಮಗನೇ, ನೀನು ಬೇಜಾರು ಮಾಡೋಕ್ಕಾಗ ನಾನು ಹೇಳಿದ್ದೆ ಅಲ್ಲೇ, ನೀನು ಬೇಜಾರು ಮಾಡೋಕ್ಕಾಗ ನಾನು ಹೇಳಿದ್ದಲ್ಲ. ಧೈರ್ಯ ಕಳ್ಕೊಬೇಡ, ಧೈರ್ಯ ಕಳ್ಕೊಬೇಡ, ನಾನಿದ್ದೇನೆ ತಂಗಿ ಅದೇ ಅಪ್ಪಾಜಿ ಅದೇ ಎಲ್ಲರೂ ನಿನ್ನ ಬ್ಯಾಮ್ಲಿಕ್ಕೆ ಇರ್ತೇನೆ, ನೀನು ಧೈರ್ಯ ಕಳ್ಕೊಬೇಡ. ದೇವರೇ ನಿಂಗೆ ಬುದ್ಧಿ ಕೊಟ್ಟನೇನೋ ಬಿಡು, ನಾನು ಹಿಂಗೆ ಹೇಳ್ಬೇಕಾದ ಬುದ್ಧಿ ಮತ್ತು ನೀನೇ ನಂಗೆ ಹೇಳ್ತಿದ್ದೀಯಲ್ಲೇ, ಏನು ಒಳ್ಳೇದಕ್ಕೆ ಬುದ್ಧಿ ಕೊಟ್ಟನೇನೋ. ಇದೇ ಬುದ್ಧಿ ಇರಲಿ ಮಗನೇ ಇರಲಿ, ನಮ್ಮ ಪಾಲಿಗೆ ಬಂದಿದ್ದ ಒಂದು ಬೆಸ್ಲೇಬೇಕು. ಹೋಗ್ಲಿ ಬಿಡು, ನಾನು ಆಮೇಲೆ ಫೋನ್ ಮಾಡಿ ಹೇಳ್ತೀನಿ, ಪೂರ್ವಿತನ ಬರೋಕ್ಕೆ ಹೇಳೋದ ಹಾಗಾರೆ. ಬೇಡ ಬೇಡಮ್ಮ ಬೇಡ ಬೇಡ, ಈಗ ನೀನು ಬಂದಿಯಲ್ಲ ಸಾಕು, ನಂಗೆ ಧೈರ್ಯ ಕೊಂಚ ಆಗಿದೆ. ಅದಿಲ್ವ ಅನ್ನಕ್ಕೂ ಮತ್ತಾದ್ರೆ ಗಟ್ಟಿನಾರು ಹೇಳೋದು, ಅವ್ರು ದುಡ್ಡು ಕೊಡಕ್ಕೆ ನನ್ನ ಹತ್ರ ಈಗ ದುಡ್ಡು ಇಲ್ಲ ಅಮ್ಮ. ನಂಗೆ ಅವ್ರಿಗೆ ಮುಖ ತೋರ್ಸಕ್ಕಂತಾರ ಅಂತದೆ, ಮಾವು ಒಂಥರ ಬೇಜಾರಾಗ್ಬೋದು ಅವ್ನು ದುಡ್ಡು ಕೊಡ್ಲಲ್ಲ ಅಂತ. ಬೇಡ ಪೂರ್ವಿತಿ ಒಬ್ಳಿಗೆ ಬರೋಕ್ಕಾಗಲ್ಲ, ನನ್ನಂಗೆ ಅದು ಎಲ್ಲಿ ಬಸ್ಸಿಗೆಲ್ಲ ಬರ್ತದೆ ಅಮ್ಮ, ಬೇಡ ಬಿಡು. ಇಲ್ಲೇ ಅದೇ ಅಂತ ಕಂಗ ಅನ್ಕೋತೀಯ ನೀನ, ಬಸ್ಸಿಗೆ ಬರ್ದೆ ಏನ ಅದೇನು ಬಸ್ಸಲ್ಲೆಲ್ಲ ಓಡಾಡ್ದಾಳಲ್ಲ, ನಾನು ಫೋನ್ ಮಾಡ್ತೀನಿ ಬಾ ಅಂತ ಹೇಳ್ತೀನಿ. ಬರಲಿ ಮಗನೇ, ಅಕ್ಕ ತಂಗಿ ಕೂತ್ಕೊಂಡು ಒಂದು ಸತಿ ಮಾತಾಡ್ಕೊಳ್ಳಿ, ಬೇಡ ಅಂತ ಮಾತ್ರ ಹೇಳಬೇಡ, ಬರಲಿ ಅದು.